ಎಲ್ಲರಿಗೂ ನಮಸ್ತೆ ಬಹುಶಃ ಹನ್ನೆರಡು ವರ್ಷಗಳ ಹಿಂದೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿ ಆ ಸಿನಿಮಾದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ ಇಲ್ಲಿರೋಂಥ ಒಂದಷ್ಟು ಜನರಲ್ಲಿ ಆ ಹನ್ನೆರಡು ವರ್ಷದಿಂದ ಇದ್ದವರು ಈಗಿರ್ಬೋದು ಅಥವಾ ಹೊಸ ಬರು ತುಂಬ ಜನ ಜಾಸ್ತಿ ಬಂದಿದ್ರಿ ಆ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ಮಾಹಿತಿಗಳು ಈ ಒಂದು ಇಶ್ಯೂ ಬಗ್ಗೆ ಏನಿದೆಯೋ ಒಂದಷ್ಟು ಮಾಹಿತಿಗಳು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಹನ್ನೆರಡು ವರ್ಷದ ಹಿಂದೆ ನಡೆದಂಥದ್ದು ಏನು ಯಾವ್ಯಾವ ಪತ್ರಿಕೆಗಳಲ್ಲಿ ಏನೇನು ಬಂದಿತ್ತು ಯಾವ್ಯಾವ ರೀತಿ ಬಂದಿತ್ತು ಯಾವ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇದೆಲ್ಲವನ್ನೂ ಒಂದು ಚೂರು ತುಂಬ ಇದೆ ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಏನೇನು ಬೇಕೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀವಿ ಲಂಕೇಶ್ ಅನ್ನೋ ಪತ್ರಿಕೆನಲ್ಲಿ ಬಂದಿದ್ದಿದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಈ ಸಿನಿಮಾ ಶುರು ಮಾಡೋದಕ್ಕಿಂತ ಮುಂಚೆನೇ ಬಂದಂಥ ಮ್ಯಾಟ್ರು ಈ ಥರ ಒಂದು ಸಿನಿಮಾ ಇದ್ದಾರೆ ಅಂತ ಒಂದು ಸುದ್ದಿ ಆಗಿತ್ತು ಇದೀಗ ಮನಸ್ಸು ಬದಲಾಯಿಸಿರುವ ರವಿ ಶ್ರೀವತ್ಸ ಮರ್ಡರ್ ಬದಲು ಗಂಡ ಹೆಂಡತಿ ಮಾಡಲು ಹೊರಟಿದ್ದಾರೆ ಗೌರಮ್ಮ ಮಾಡಿ ಯಶಸ್ಸಿನ ರುಚಿ ಕಂಡ ಶೈಲೇಂದ್ರ ಬಾಬು ಈ ಚಿತ್ರದ ನಿರ್ಮಾಪಕರು ವಿಶೇಷವೇನೆಂದರೆ ಈ ಚಿತ್ರದ ಮುಖಾಂತರ ತಿಲಕೆಂಬ ಹೊಸ ಹೀರೋ ಪರಿಚಯವಾಗಲಿದ್ದಾನೆ ಅಷ್ಟೇ ಅಲ್ಲ ಇಡೀ ಚಿತ್ರದಲ್ಲಿ ಕೇವಲ ಆರೇ ಪಾತ್ರಗಳು ಬಂದು ಹೋಗುತ್ತಲೆಯಂತೆ ಡೆಡ್ಲಿ ಸೋಮನಂತಹ ಭಯಂಕರ ಚಿತ್ರದ ನಂತರ ಗಂಡ ಹೆಂಡತಿಗೆ ರವಿ ಶ್ರೀವತ್ಸ ರೂಪಾಂತರವಾಗಿದ್ದು ಮೆಚ್ಚಬಹುದಾಗಿದೆ ಇದು ಒಂದು ಪತ್ರಿಕೆನ ಬಂತು ಸರ್ ಮುಹೂರ್ತ ಆದಮೇಲೆ ಅಲ್ಲಿ ಒಂದಷ್ಟು ಜನ ಕೇಳದಂಥ ಪ್ರಶ್ನೆಗಳಿಗೆ ಸಂಜನವರು ಕೊಟ್ಟಂಥ ಉತ್ತರ ಏನಿತ್ತು ಅಂತಂದ್ಬಿಟ್ಟು ಸಿನಿ ಸಂಜೆಯ ಪೇಪರಲ್ಲಿ ಪ್ರಕಟ ಆಯಿತು ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಮಣ್ಣಿನ ಮಗ ಚಿತ್ರದ ಈ ಗೀತೆ ಅಂದಿಗೆ ಅಷ್ಟು ಪ್ರಸ್ತುತವಾಗಿತ್ತು ಅದು ಕಪ್ಪು ಬಿಳುಪು ಸಿನಿಮಾಗಳ ಕಾಲ ಬದಲಾದ ಕಾಲದ ಕುರಿತು ನಟಿ ಕಲ್ಪನಾ ಪಾರ್ಟಿಯೊಂದರಲ್ಲಿ ಹಾಗೆ ನೊಂದು ಹಾಡುವಾಗ ನೆರೆದಿದ್ದವರು ಮೂಕರಾಗಿ ನಿಂತಿರುತ್ತಾರೆ ಆ ಹಾಡಿನ ಮುಂದಿನ ಸಾಲುಗಳಲ್ಲಿ ಮನ ಮುಚ್ಚಿಕೊಳ್ಳ ಮಾನ ಮುಚ್ಚಿಕೊಳ್ಳಲು ಕೆಲವರಿಗೆ ಬಟ್ಟೆ ಇಲ್ಲ ಕೆಲವರಿಗೆ ಮನಸ್ಸಿಲ್ಲ ಎಂಬ ಮಾತುಗಳಿವೆ ಗೀತಪ್ರಿಯರವರ ಆ ಹಾಡು ಬಹಳ ಅರ್ಥಪೂರ್ಣವಾಗಿತ್ತು ಬಟ್ಟೆಯೊಳಗೆ ಎಲ್ಲರೂ ಬೆತ್ತಲೆ ಆದರೂ ನಾಗರಿಕ ಸಮಾಜದಲ್ಲಿ ಮಾನ ಮುಚ್ಚಿಕೊಳ್ಳಲು ಎಲ್ಲರೂ ಬಟ್ಟೆ ತೊಡುತ್ತಾರೆ ಶ್ರೇಣೀಕೃತ ಸಮಾಜದಲ್ಲಿ ಬಟ್ಟೆಯ ಗುಣಮಟ್ಟವು ಸೇರಿದಂತೆ ಅವುಗಳ ಅಳತೆಯಲ್ಲೂ ವ್ಯತ್ಯಾಸ ಇರುವುದು ಸಭ್ಯ ಸಮಾಜದ ಲಕ್ಷಣವೇ ಎಂಬುದು ಪ್ರಶ್ನೆ ಸಿನಿಮಾ ಎಂಬುದು ಮನರಂಜನೆಯ ಮಾಧ್ಯಮ ದುಡಿದು ಬಂದ ಮನಸ್ಸುಗಳು ಒಂದಷ್ಟು ಮುದ ನೀಡುವ ಪ್ರಯತ್ನದಲ್ಲಿ ನವರಸಗಳೂ ಮೇಳೈಸಿರಬೇಕು ಆದರೆ ಒಂದು ವರ್ಗದ ಪ್ರೇಕ್ಷಕರಿಗಾಗಿ ಮೈಮಾಟದ ಪ್ರದರ್ಶನವೇ ಮೇಲುಗೈ ಸಾಧಿಸಿ ಸಾಧಿಸುತ್ತಿರುವುದು ದುರಂತ ಕ್ಯಾಬರೆ ನರ್ತಕಿಯಾಗಿ ಮಾತ್ರ ಮೀಸಲಾಗಿದ್ದ ಈ ದೇಹ ಪ್ರದರ್ಶನ ನಾಯಕರಿಗೂ ನಾಯಕಿಯರಿಗೂ ಅಂಟಿಕೊಂಡಾಗ ನೃತ್ಯಗಾರ್ತಿಯರು ಮೂಲೆಗುಂಪಾದರು ಇದೀಗ ಅಂಗಾಂಗಗಳ ಪ್ರದರ್ಶನವಿಲ್ಲದ ಸಿನಿಮಾನೇ ಇಲ್ಲವಾ ಸಿನಿಮಾನೇ ಇಲ್ಲ ಎನ್ನುವ ವಾತಾವರಣ ಸೃಷ್ಟಿಯಾಗಿದೆ ಈ ಮಾತಿಗೆ ಪುಷ್ಟಿ ನೀಡುವಂತೆ ಸಂಜನಾ ಎಂಬ ನಾಯಕಿ ಹೇಳಿಕೆ ನೀಡಿದ್ದಾರೆ ತೋರಿಸ್ತೀನಿ ಆಟೋಗ್ರಾಫ್ ಚಿತ್ರದಿಂದ ನಾಯಕಿಯಾಗಿ ಪರಿಚಿತಳಾದ ಅರ್ಚನಾ ಎಂಬ ಸಿಂಧಿ ಹುಡುಗಿ ಆ ಚಿತ್ರ ಇನ್ನೂ ಡಬ್ಬಾದಲ್ಲೇ ಇರುವಂತೆ ಜಾಕ್ಪಾಟ್ ಎಂಬ ಮತ್ತೊಂದು ಚಿತ್ರದಲ್ಲಿ ಹಾಡುವುದರಲ್ಲಿ ಹೆಜ್ಜೆ ಹಾಕಿದಳು ಮಂದಿರ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದ ಆಕೆಗೆ ಹೆಸರು ಬರ್ಕತ್ತಾಗದೆ ಹೋದಾಗ ಆ ಹೆಸರನ್ನು ಬದಲಾಯಿಸಿಕೊಳ್ಳುವುದರೊಂದಿಗೆ ನಿಲುವನ್ನು ನಿಲುವನ್ನು ಬದಲಾಯಿಸಿಕೊಂಡಿದ್ದಾರೆ ಸಂಜನ ಆಗಿರುವ ಈಕೆ ಸಭ್ಯ ಪಾತ್ರಗಳಿಂದ ಪ್ರಯೋಜನವಿಲ್ಲ ಎಂದು ನಿರ್ಧರಿಸಿ ಬೋಲ್ಡ್ ಪಾತ್ರಗಳಿಗೆ ಬೆನ್ನು ಬಿದ್ದಿದ್ದಾರೆ ಆಕೆಯ ಪ್ರಕಾರ ಹೊಸದಾಗಿ ಕಾಲಿರಿಸುವ ನಾಯಕಿಯರು ಚಿತ್ರರಂಗದಲ್ಲಿ ನೆಲೆ ಕಾಣಬೇಕಾದರೆ ವಸ್ತ್ರತ್ಯಾಗ ಅನಿವಾರ್ಯ ಚಿತ್ರರಂಗದಲ್ಲಿ ಚಾಲ್ತಿಯಲ್ಲಿರುವ ಎಲ್ಲ ನಾಯಕಿಯರು ಬೆತ್ತಲಾದವರೇ ಎಕ್ಸ್ಪೋಸ್ ಮಾಡದ ನಾಯಕಿಯರು ಯಾರಿದ್ದಾರೆ ಹೇಳಿ ಧ್ವನಿಯಲ್ಲಿ ಪ್ರಶ್ನಿಸುತ್ತಾಳೆ ಈ ನಿಲುವಿಗೆ ಕಾರಣ ನಿಮ್ಮ ಮೊದಲ ಚಿತ್ರದ ಅನುಭವವೇ ಎಂದು ಕೇಳಿದರೆ ಆ ಚಿತ್ರದಲ್ಲಿ ನನ್ನದು ಸತಿ ಸಾವಿತ್ರಿ ಪಾತ್ರ ಈ ಚಿತ್ರದಲ್ಲಿ ಹಳಿ ತಪ್ಪುವ ಹೆಣ್ಣಿನ ಪಾತ್ರ ಹಾಗಾಗಿ ಸ್ವಲ್ಪ ಬೋಲ್ಡ್ ಆಗಿ ನಟಿಸುವ ಅನಿವಾರ್ಯತೆ ಇದೆ ನಿಮಗೇ ಗೊತ್ತಿಲ್ವಾ ಚಿತ್ರರಂಗದಲ್ಲಿರಬೇಕಾದರೆ ಬೆತ್ತಲಾಗಬೇಕು ಮಂದಿರ ತನ್ನ ಅನಿವಾರ್ಯತೆಯನ್ನು ಮತ್ತೊಮ್ಮೆ ಸಮರ್ಥಿಸಿಕೊಂಡಳು ಸೀರೆ ಸಲ್ವರ್ ಕಮೀಜ್ ತೊಟ್ಟರೆ ನಮ್ಮ ಕಡೆಗೆ ಯಾರು ತಿರುಗಿ ನೋಡುತ್ತಾರೆ ಎಂಬುವ ಪ್ರಶ್ನೆ ಈ ಹೊಸ ಬೋಲ್ಡ್ ಹುಡುಗಿಯ ಬೋಲ್ಡ್ ಈ ಹೊಸ ಬೋಲ್ಡ್ ಹುಡುಗಿ ಬಾಲಿವುಡ್ನ ಬಿಪಾಶಾ ಮಲ್ಲಿಕಾ ಶರಾವತ್ನ ಪಳೆಯುಳಿಕೆಯಂತೆ ಕಂಡಿದ್ದು ಸುಳ್ಳಲ್ಲ ಸಣ್ಣ ಪುಟ್ಟ ಬ್ಯಾನರ್ಗಳಲ್ಲಿ ಬೆತ್ತಲಾದರೆ ಅದು ಬ್ಲೂ ಫಿಲಮ್ ಆಗಿಬಿಡುತ್ತದೇನೋ ಎನ್ನುವ ಭಯವಿರುತ್ತದೆ ಆದರೆ ಪ್ರತಿಷ್ಠಿತ ಬ್ಯಾನರ್ನಲ್ಲಿ ಬಟ್ಟೆ ಬಿಚ್ಚಲು ಹೆದರುವ ಜರೂರಿತ್ತಿಲ್ಲ ಎಂದು ಮತ್ತೊಮ್ಮೆ ಬೋಲ್ಡ್ ಆಗಿ ಹೇಳಿಕೊಂಡಳು ಕಡೆಯ ಮಾತು ಗ್ಲಾಮರ್ ಆಗಿ ಕಾಣುವುದರಿಂದ ಕಳೆದುಕೊಳ್ಳುವುದಕ್ಕಿಂತ ಪಡೆಯುವುದೇ ಹೆಚ್ಚು ಇದು ಅವತ್ತಿನ ಪೇಪರಲ್ಲಿ ಬಂದಂಥದ್ದು ಸರ್ ಇದು ಅದಕ್ಕೆ ಸಂಬಂಧಪಟ್ಟಂತಷ್ಟಿಲ್ಲ ಸರ್ ಏನೇನು ಹೇಳಿದ್ರು ಅಂತಂದರೆ ಇಲ್ಲ ಸರ್ ಪಾಯಿಂಟ್ಗಳು ಹೇಳಿಬಿಡ್ತಾ ಇದ್ದೀನಿ ಅಷ್ಟೇ ಸರ್ ಅವರು ಹೇಳುತ್ತ ಅವ್ರು ಹೇಳಿಕೆ ಕೊಟ್ಟಿರೋದು ಒಂದೇ ಒಂದು ಸರ್ ಬಿಚ್ಚೋದರಲ್ಲಿ ತಪ್ಪೇನಿದೆ ದೊಡ್ಡ ದೊಡ್ಡ ನಾಯಕಿಯರು ಬಿಚ್ಚಿಲ್ವಾ ಅದೇ ವಿಷಯಗಳು ಸರ್ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಆವತ್ತು ಬಂದಿತ್ತು ಈ ಪತ್ರಿಕೆಗಳಲ್ಲಿ ಏನು ಬರ್ದಿದೆಯೋ ಅದನ್ನು ಇನ್ನೊಂದು ವರ್ಷ ಬೇರೆ ಪತ್ರಿಕೆಗಳು ಬರೆದಿದ್ದಾರೆ ಅಷ್ಟೇ ಬಿಚ್ಚೋದ್ರೂ ತಪ್ಪೇನಿದೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಎಲ್ಲವೂ ಕೂಡ ಮಡುವಂತಿಕೆ ಆದರೆ ಈಗ ಯಾರು ಇಷ್ಟಪಡ್ತಾರೆ ನನಗೆ ಅನಿವಾರ್ಯತೆ ಇದೆ ಅವಶ್ಯಕತೆ ಇದೆ ಬೇರೆ ಯಾವುದೋ ಒಂದು ಬ್ಯಾನರ್ನಲ್ಲಿ ಸಿನಿಮಾ ಮಾಡಿದ್ರೆ ಇಟ್ಸ್ ಲೈಕ್ ಬ್ಲೂ ಫಿಲಮ್ ಆಗುತ್ತೆ ಅದು ದೊಡ್ಡ ಬ್ಯಾನರ್ನಲ್ಲಿ ಮಾಡಿದ್ರೆ ಅದು ದೊಡ್ಡ ಕ್ಯಾನ್ವಾಸ್ ಆಗುತ್ತೆ ಬಿಚ್ಚದರಲ್ಲಿ ತಪ್ಪೇನಿದೆ ಅನ್ನೋ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಕೂಡ ತಪ್ಪಿಲ್ಲ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಅಷ್ಟು ಪತ್ರಿಕೆಗಳಲ್ಲಿ ನೀವು ಈಗೇನು ಓದದ್ನೋ ಪ್ರತಿಯೊಂದು ಪತ್ರಿಕೆಗಳು ಕೂಡ ವಿಧ ವಿಧವಾಗಿ ಬಂದಿದೆ ಸರ್ ಇದಕ್ಕೆ ಅವ್ರ ತಾಯಿನೂ ಕೂತ್ಕೊಂಡು ಹೌದು ಹೌದು ಅಂತಂದ್ಬಿಟ್ಟು ತಲೆಯಾಡಿಸಿದ್ದು ಕೂಡ ಉಂಟು ಸರ್ ಅದು ಕೂಡ ಒಂದಷ್ಟು ಫೋಟೋಸ್ಗಳಿದೆ ಅವರು ಏನು ಹೇಳಿದ್ದಾರೆ ಇವತ್ತು ಅದಕ್ಕೆ ತದ್ವಿರುದ್ಧವಾಗಿಯೇ ಅವತ್ತು ದಿನ ಫಸ್ಟ್ ಪ್ರೆಸ್ ಮೀಟು ಏನು ಮಾಡಿದ್ರು ಅದಷ್ಟನ್ನು ಕೂಡ ಮಾತಾಡಿದ್ದಾರೆ ಹೌದು ನಾನು ಬಂದಿದ್ದೀನಿ ಎರಡೂವರೆ ಲಕ್ಷ ಪೇಮೆಂಟ್ಗೋಸ್ಕರ ನಾನು ಬಂದೆ ಇಲ್ಲಿ ಪೇಮೆಂಟ್ಗಿಂತ ಹೆಚ್ಚಾಗಿ ನೇಮ್ ಆ್ಯಂಡ್ ಫೇಮ್ ಬೇಕಾಯಿತು ನಾನು ಬಟ್ಟೆ ಹಾಕ್ಕೊಂಡ್ರೆ ಯಾರು ನನ್ನ ನೋಡ್ತಾರೆ ಎಷ್ಟೋ ಜನ ಹೀರೋಯಿನ್ಗಳ ಬಟ್ಟೆ ಬಿಚ್ಚಿಲ್ವೋ ಅದಕ್ಕೋಸ್ಕರ ನಾನು ಬಿಚ್ಚುತ್ತಾ ಇದ್ದೀನಿ ತಪ್ಪೇನಿದೆ ಅದರಲ್ಲಿ ಅಂಗ ಪ್ರದರ್ಶನ ಮಾಡೋದರಲ್ಲಿ ಅಂದ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಸರ್ ಇದು ಇಷ್ಟು ಪತ್ರಿಕೆಗಳಲ್ಲಿ ಇರುವಂಥದ್ದು ಸರ್ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಫೋಟೋಸು ಇನ್ನೊಂದು ವಿಪರ್ಯಾಸ ಏನಂದರೆ ಎರಡು ಸಾವಿರದ ಐದು ಅದರಲ್ಲಿ ಆರಲ್ಲಿ ನಮಗೆ ಆಶ್ಚರ್ಯ ಆಗಿದ್ದು ಒಂದೇ ದಿನ ಒಂದು ಪತ್ರಿಕೆಯಲ್ಲಿ ದೊಡ್ಡದಾಗಿ ಬ್ಲೋಬ್ ಥರ ಎರಡೆರಡು ಶೀಟ್ ಬಂದಿದ್ದು ಸರ್ ಈ ಫೋಟೋ ಶೂಟ್ದು ಗ್ಲಾಮರ್ ಫೋಟೋ ಮೇನ್ ಪೇಜಲ್ಲಿ ಮತ್ತು ಎರಡು ಪೇಜಲ್ಲಿ ನಾವು ಸಾಕು ಹೇಳಿ ಇದು ಇಷ್ಟೊಂದು ಅಂದ್ಬಿಟ್ಟು ಆವಾಗ ನಾವು ಕೇಳಿದ್ವಿ ಅವತ್ತು ಏನಿದು ಅಂತ ಫಸ್ಟ್ ಟೈಮ್ ಇಷ್ಟು ಬೋಲ್ಡಾಗಿರುವಂಥ ಫೋಟೋ ಶೂಟು ಮತ್ತು ಆಕೆಯೂ ಕೂಡ ಅಷ್ಟು ಬೋಲ್ಡಾಗಿ ಮಾಡಿದರೆ ಆ ಒಂದು ಕಾರಣದಿಂದ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದೇ ಪತ್ರಿಕೆಯಲ್ಲಿ ಎರಡೆರಡು ಪೇಜಲ್ಲಿ ತುಂಬ ಬೋಲ್ಡಾಗಿ ಕೊಟ್ಟರು ಸರ್ ಅವತ್ತು ಕೊಟ್ಟಂಥ ಆ ಫೋಟೋ ಶೂಟ್ಗಳು ಫೋಟೋಸು ಪತ್ರಿಕೆಗಳಲ್ಲಿದೆ ಸರ್ ಆ ಪತ್ರಿಕೆಗಳಲ್ಲಿ ಏನೇನು ಬಂದಿತ್ತು ಆ ಫೋಟೋಸ್ನೆಲ್ಲ ತೋರಿಸ್ಬಿಡ್ತೀನಿ ಇದು ಎಲ್ಲ ಪತ್ರಿಕೆಗಳಲ್ಲಿ ಇರುವಂಥ ಒಂದು ಸತ್ಯ ಸರ್ ಇವತ್ತು ಅವ್ರು ಏನು ಹೇಳಿದ್ರು ಅವತ್ತು ಏನು ಹೇಳಿದ್ರೂ ಅದಷ್ಟಕ್ಕೂ ಉತ್ತರ ಇಲ್ಲಿದೆ ಸರ್ ಅವತ್ತು ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸರ್ ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಅವ್ರ ಮಗಳು ಡಿ ಬಾಬು ಸರ್ ಮಗಳವರು ಉಮವರು ಒಂದು ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಎಂಥ ವಿಪರ್ಯಾಸ ಅಂತಂದರೆ ಬೆತ್ತಲಾದ ಚರ್ಮವನ್ನು ಎಷ್ಟು ದಿನ ಜನ ನೋಡ್ತಾರೆ ಅಂತಂದ್ಬಿಟ್ಟು ಇವರು ಇವತ್ತು ಹೇಳಿದ್ರು ಬಿಚ್ಚಲಿಲ್ಲ ಅಂದರೆ ನಮಗೆ ಉಳಿಗಾಲ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ನ ಕೊಟ್ಟರು ಅದಕ್ಕೆ ತದ್ವಿರುದ್ಧವಾಗಿ ಸುಮವ್ರು ಕೂಡ ಅವಾಗ ತಾನೇ ಎಂಟ್ರಿ ಆಗಿದ್ರು ಇಂಡಸ್ಟ್ರಿಗೆ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಎಷ್ಟು ದಿನ ಅಂತ ನೋಡ್ತಾರೆ ಎಷ್ಟು ದಿನ ಅಂತ ನಿಮ್ಮ ಚರಮಾನ ನೋಡ್ತಾರೆ ಅಂತಂದ್ಬಿಟ್ಟು ಆಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟರು ಸರ್ ಪತ್ರಿಕೋದ್ಯಮದವರು ಕೇಳಿದ್ದಕ್ಕೆ ಆ ಮ್ಯಾಟ್ರ್ ಕೂಡ ಇಲ್ಲಿದೆ ಓದಿದ್ರೆ ನೀವು ಹೇಳ್ದಂಗೆ ಉದ್ದ ಆಗುತ್ತೆ ಅದಕ್ಕೆ ಆಪೋಸಿಟಾಗಿ ಕೌಂಟರ್ ಕೊಟ್ಟು ಎಷ್ಟು ದಿನ ನೋಡ್ತಾರೆ ನಿಮ್ಮ ಚರಮಾನ ಅಂತ